ಈಗ 2,000 ಕೊಡ್ತಾರೆ ಅಂತ ನಾವು ಆಸೆ ಪಟ್ಟು ತಂದಿದ್ವಿ ಕುಳಗಟ್ಟಿ ಸರ್ಕಾರನ, ತರಲೇಬಾರ್ದಾಗಿತ್ತು. ನಮ್ಮ ತಗ್ಗ ಇದ್ಕೊಂಡು ಅವ್ರಿಗೆ ಕೊಡ್ತಾರೆ. ಈ ಸರ್ಕಾರ ಬೇಕಾಗಿತ್ತು, ಇದು ಬರಗಾಲ ಬಂತು. ಈ ಸರ್ಕಾರ ಕೂತ್ಕೊಂಡೆಲ್ಲ ಬರಗಾಲ, ಸಿದ್ದರಾಮಯ್ಯಲೇ ಬರಬಾರ್ದಾಗಿತ್ತು. ಫಸ್ಟ್ ಆಫ್ ಆಲ್ ಇಲ್ಲಿ ಇಂಡಿಯಾದಾಗೆ ಸರ್ಕಾರನೇ ಬರಬಾರ್ದು, ಕಾರ್ಯಕಾರಿ ಸರ್ಕಾರ. ನಾನು ಕೊಟ್ಟೆ ಶಿಕ್ಷಣಕ್ಕೆ ಅದೇ, ನಾವು ಮಕ್ಕಳನ್ನ ಓದಿಸ್ಬೇಕು ಅಂದ್ರೆ ಇವತ್ತು 1.5 ಲಕ್ಷ ನಾವು ಡೊನೇಷನ್ ಕಟ್ಟಬೇಕು. ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿವ್ರು ಫಸ್ಟ್ ನಿರ್ಧಾರ ತಾಳಿ, ಶಿಕ್ಷಣಕ್ಕೆ ಇದು, ಎಜುಕೇಷನ್ಗೆ ಇದು ಅಂತ ಮಾಡಲಿ. ಅದಕ್ಕೆ ಸರ್ಕಾರ ಇನ್ನೊಂದ್ಸರಿ ಮತ್ತೊಮ್ಮೆ ಸರ್ಕಾರ ತಾಂತೀವಿ. ನಾವು ಸಾಮಾನ್ಯ ಕೂಲಿ ಕಾರ್ಯಕ್ರಮ ನಿರ್ಣಯಕ್ಕೆ ಪರಿಸ್ಥಿತಿ ಬಂದಿದೆ. ಇವತ್ತು ದಿನಸಿ ಐಟಮ್ ಇವತ್ತು ನಾನು 3,000 ರೂಪಾಯಿ ಒಂದು ಒಂದು ಮಂತಿಗೆ ತಾಂತಿದ್ವಿ, 7,000 ರೂಪಾಯಿ ಕೊಡಬೇಕು. ಏನು ಪ್ರಯತ್ನ ಇದೆ ಸರ್ಕಾರ ಬಂದು? ನೀವು ಕೂತ್ಕೊಂಡು ದುಡ್ಡಿರೋರಿಗೆ ಗೊತ್ತಾಗಲ್ಲ, ಎಲ್ಲೋ ಕಿತ್ಕೊಂಡು ಎಲ್ಲೋ ಮಾಡ್ತಾರೆ. ನಾವು 1 ರೂಪಾಯಿಗೆ ಭಿಕ್ಷೆ ಪಡೋರು, ನಾವು ಇಲ್ಲಿ ಕೂಲಿ ಕೆಲಸ ಮಾಡೋರು. ನೋಡಿ ಏನು ಬಂತು ಈ ಸರ್ಕಾರ ಬಂದು. ಇದರಲ್ಲಿ ಅನುಕೂಲ ಅಂತ ಏನೂ ಆಗಿಲ್ಲ ಸರ್ಕಾರದಲ್ಲಿ, ಏನೂ ಆಗಿಲ್ಲ. ಒಂದು ಹಾಸ್ಪಿಟ್ಲಿಗೆ ಹೋದರೂ ಕಾಸು ಕೊಡಬೇಕು ಗೌರ್ಮೆಂಟ್. ಏನು ಪ್ರಯತ್ನ ಇದು? 2,000 ಕೊಡಬಾರ್ದು, ಏನು ಕೊಡಬಾರ್ದು, ಕೊಡಲಿ. ಸಮಾಜದ ಜನಕ್ಕೆ ಯಾರಿಗೆ ಅನುಕೂಲ ಐತೆ ಅವ್ರಿಗೆ ಮಾತ್ರ ಕೊಡಲಿ. ಬಡವ್ರಿಗಿನ್ನ ಸಾಹುಕಾರ ತಂಡ್ರ ಜಾಸ್ತಿ ಇದರಲ್ಲಿ. ಆಮೇಲೆ ಗೌರ್ಮೆಂಟ್ ಆಫೀಸಲ್ಲಿ ನಿಮ್ಮ ವಿಧಾನಸೌಧದಲ್ಲಿ ಕೂತ್ಕೊಂಡಿದ್ದಾರಲ್ಲ ಸಿದ್ದರಾಮಯ್ಯರೇ, ಅವರೇ ಬರ್ತಾರೆ ಆಧಾರ ಕಾರ್ಡ್ ತಗೊಂಡು. ಬೇರೆ ಯಾರು ಸಾಮಾನ್ಯ ಜನ ಬರಲ್ಲ ಸರ್, ಅವರೇ ಬರ್ತಾರೆ. ಕೇಳಿದ್ರೆ ಆಧಾರ ಕಾರ್ಡ್ ಇದೆ ಅಂತಾರೆ ನಮಗೆ. ಅಯ್ಯೋ ಸರ್ಚಾಗಿ ಹೋಗೋ ಬದಲು ಫ್ರೀ ಆಗಿ ಯಾಕೆ ಸರ್? ಗೌರ್ಮೆಂಟ್ 12 ಗಂಟೆಗೆ ಹೋದ್ರೂ ನಡೀತದೆ, 10 ಗಂಟೆಗೆ ಹೋದ್ರೂ ನಡೀತದೆ. ನಮ್ಗೆ ಹಂಗಿಲ್ಲ, ನಾವು ದಿನಕ್ಕೆ ಕೂಲಿಗೋಸ್ಕರ ಕರೆಕ್ಟ್ ಟೈಮ್ ಬರ್ಬೇಕು. ಅವಾಗ 10 ರೂಪಾಯಿ ಕೊಡೋದು, 20 ರೂಪಾಯಿ ಕೊಟ್ಟು ಆಟೋದವ್ರು ಬರ್ತೀವಿ. ಆಟೋದವರು ಮೋದಿ ಬಂದರೆ ಈ ಯಾವ ಸರ್ಕಾರ ಮೋದಿ ಗೌರ್ಮೆಂಟ್ ಸರಿ, ತಾನು ದುಡ್ಡು ತಾನು ತಿನ್ನಂಗಿರ್ಬೇಕು. ಕೊಡೋ ಇಷ್ಟ ಇದ್ರೆ ಎಜುಕೇಷನ್ ಕೊಡಲಿ, ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೊಡಲಿ. ಇಂಥ ನಾನಾಯಕ ಸರ್ಕಾರ ಬೇಡ. ಬರಗಾಲ ಯಾವಾಗ ಬಂದೋಯ್ತು? ಹಿಂದೆ 4 ವರ್ಷ ಬಂದಿತ್ತು, ಈಗಿನ 5 ವರ್ಷ ಸರ್ಕಾರ ಬರಗಾಲ ಯಾವಾಗ ಬಂದೋಯ್ತು? ನಾನು 10 ಕೆಜಿ ಕೊಡ್ತೀನಿ, 10 ಕೆಜಿಗೆ ಒಂದು ಕೇಂದ್ರ ಸರ್ಕಾರ ಕೊಡೋಕ್ಕೆ ಇಲ್ಲ, 3 ಕೆಜಿ ಕೊಟ್ಟು 2 ಕೆಜಿ ಅವರೇ ಕಬಳಿಸ್ಕೊಂತಾರೆ. ಅಂಥ ಸರ್ಕಾರ ಇದು. ನಾ ಉಪಯೋಗ ಅಂತ ಯಾವುದೂ ಆಗಿಲ್ಲ ಸರ್ಕಾರದಿಂದ.